हेलो नमस्ते हाँ सर नेसो तुलसी तो रहता हूँ हाँ मैं नासा निंदा कॉल मारते रहेंगे सर हाँ सॉरी ना अहोरात्र आ रखे अंत के लिए नहीं हाँ तो माता डर बेगा सर ननु यूजीन ने इंदौन पोस्ट मोड़ दे याद है भावमुक्त आई तो अंबेडकर दो बगेरी वेल तो ನನ್ ಮಾತಾಡಿದ್ಕೆ ನಂಗೆ ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ ಅಂತದ್ರಲ್ಲಿ ನಿಮ್ಮಂತರ್ ಜೊತೆ ನಾನು ಇವತ್ತು ಸಂಭಾಷಣೆ ಇದ್ದೀನಿ ಅಂತಂದ್ಕೆ ಅದೇ ನನ್ ಪುಣ್ಯ ಅನ್ಸುತ್ತೆ ಸರ್ ನನ್ ತಾಯಿ ಇಲ್ಲ ಇವತ್ತು ನಮ್ ತಾಯಿ ಜೊತೆ ಇದ್ದೀನಿ ಅನ್ಸುತ್ತೆ ಸರ್ ಹೌದು ಬಂಗಾರು ಬಹಳ ಗಳು ಬರ್ತಾ ಇದೆ ಚೆನ್ನಾಗಿ ಬಗ್ಗೆ ನಂಗೆ ಬಹಳ ದಿವಸದಿಂದ ನಿಮ್ಮ ಫಾಲೋವರ್ಸ್ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಇಲ್ಲ ತುಂಬಾ ಖುಷಿ ಆಗ್ತಿದೆ ಬಂದು ಆನಂದ ಭಾಷೆ ಮಾಡ್ತಾ ಇರ್ತಾರೆ ಅದಕ್ಕೆ ಬಹಳ ಖುಷಿ ಆಗ್ತಿದೆ ಬಹಳ ಖುಷಿ ಆಗ್ತಿದೆ ಸರ್ ನಿಮ್ಮ ಆಶೀರ್ವಾದನ ನೀವೆಲ್ಲ ಇರೋದ್ರಿಂದಾನೇ ಅಲ್ವಾ ಅವ್ರ ಹತ್ರ ವಿಡಿಯೋ ಹಾಕೋದೇನೆ ಕೇಳು ನಿಮ್ಮಂತವ್ರು ನೋಡ್ಲಿ ಅಂತ ಇಲ್ಲ ಸರ್ ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ ನೀನ್ ಅಟ್ಲೀಸ್ಟ್ ಅಂಬೇಡ್ಕರ್ ಅವರ ಪೋಸ್ಟ್ ನೋಡಿದ್ಮೇಲೆ ಅಳು ಬರ್ತೀನಿ ನಮ್ಗೆ ಅಂಬೇಡ್ಕರ್ ಹೆಸರೆತ್ತಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಯಾಕಂದ್ರೆ ಜೀವನ ಚರಿತ್ರೆ ಓದಿದ್ಮೇಲೆ ಗಳಿಗೆ ಏನ ನಾವ್ ಇವತ್ತು ವಾಟ್ಸಪ್ ಫೇಸ್ಬುಕ್ ಎಲ್ಲ ಇದೆ ಈಸಿ ಇವತ್ತು ಇಲ್ಲಿ ಪೋಸ್ಟ್ ಬಟನ್ ಅದ್ ಮುಂದ್ರೆ ಅಲ್ಲಿ ಅಮೆರಿಕಾದಲ್ಲಿ ನೋಡ್ಬೋದು ಆದ್ರೆ ಆ ವ್ಯಕ್ತಿ ಇದ್ದಾಗ ಯಾವ ಪೋಸ್ಟ್ ಇಲ್ಲ ಪಕ್ಕದ ಮನೆ ಬಿಡು ಬಾಂಬೆಲೆ ಇನ್ನೊಂದು ಏರಿಯಾ ತಲುಪಿಸ್ಬೇಕು ಅಂದ್ರೆ 3 ದಿನ ಆಗ್ತಿತ್ತು ಲೆಟ್ರು ಅವರು ಗುಲ್ಬರ್ಗಾದಲ್ಲಿ ಕೇಸ್ ವಾದಿಸೋದಕ್ಕೆ ಹೋಗ್ತಾರೆ ಬಿಜಾಪುರ ಗುಲ್ಬರ್ಗಾದಲ್ಲಿ ಅದಕ್ಕೆ ಪಾಪ ಅದು ಆಲ್ಮೋಸ್ಟ್ 8 ಡೇಸ್ ವೇಸ್ಟ್ ಆಗುತ್ತೆ ಅವ್ರಿಗೆ ಒಂದು ಕೇಸ್ ವಾದಿಸೋದಕ್ಕೆ ಈ ಕಾಲದಲ್ಲಿ ಆದ್ರೆ ಟಕ್ ಅಂತ ಹೋಗಿ ಬಂದ್ಬಿಡ್ಬೋದು ಅಂದ್ರೆ ಕಡಿಮೆ ಬದುಕೋದು ತುಂಬಾ ಕಡಿಮೆ ಪಾಪ ದೇವರು ಅನಾರೋಗ್ಯ ಎಲ್ಲ ಕೊಟ್ಬಿಡ್ತಾರೆ ಅಷ್ಟರೊಳಗಡೆ ಈ ಎಲ್ಲ ಜಂಜಾಟಗಳಲ್ಲಿ ಇಷ್ಟು ಖ್ಯಾತಿ ಪಡೆದು ಇವತ್ತು ಶಾಶ್ವತವಾದ ಒಬ್ಬ ವ್ಯಕ್ತಿತ್ವ ಆಗ್ಬೇಕು ನಿರ್ಮಾಣ ಆಗ್ಬೇಕು ಅಂದ್ರೆ ಜೀವನ ಎಲ್ಲ ತ್ಯಾಗ ಮಾಡ್ಬಿಡ್ತಾರೆ ಅವರು ನಾವು ಒಂದ್ ಕಡೆ ಆಕ್ಚುಲಿ ಈ ರೀತಿ ಫೇಸ್ಬುಕ್ ವಾಟ್ಸ್ಆ್ಯಪ್ ಏನಾದ್ರು ಅವ್ರ ಕಾಲದಲ್ಲಿ ಇದ್ದಿದ್ರೆ ಏ ವರ್ಲ್ಡ್ ಎಲ್ಲ ಚಿಂದಿಲ್ ಮಾಡ್ಬಿಡ್ತಿದ್ರು ಅವರು ಅಪ್ಯಾಕ್ ಸೈಡ್ ಪಾಲಿಸಿ ಇಲ್ದಂಗ್ ಮಾಡ್ಬಿಟ್ಟು ನೀಗ್ರೋಗಳಿಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಎದ್ದು ನಿಂತು ಪ್ರಪಂಚ ಎಲ್ಲ ಅಲ್ಲಾಡಿಸ್ಬಿಡ್ತಿದ್ರು ಆ ವ್ಯಕ್ತಿ ಹೌದು ಸರ್ ಏನ ನೀವ್ ಹೇಳ್ದಾಗೆ ಸರ್ ಅದು ಕಲಿಯುಗದಲ್ಲಿ ನಾವು ದೇವ್ರ ನೋಡ್ಲಿಕ್ಕೆ ಆಗ್ಲಿಲ್ಲ ಅಟ್ಲೀಸ್ಟ್ ನಮ್ಮ 19ನೇ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಅವರೊಬ್ರು ನೋಡಿದ್ವಿ ಬಟ್ ಅದನ್ನ ಇನ್ನೂ ಉಳಿಸ್ಕೊಳಕ್ ಆಗ್ತಿಲ್ಲ ಸರ್ ನಮ್ ಕಡೆ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಪಾಪ ವ್ಯಕ್ತಿ ತ್ಯಾಗಿ ಕಣ ಹೋಗ್ಲಿ ಅವರು ಏನು ಅಂತ ಬೇಡಿಕೆ ಇಡ್ಲಿಲ್ಲ ಬೇಡಿಕೆ ಇಟ್ಟಿದ್ರೆ ಅವರು 2000 ವರ್ಷ ನಮ್ಗೆ ನ್ಯಾಯ ಬೇಕು ಅಂತ ಇದು ಮಾಡೋರು ಸ್ವಾಭಿಮಾನಿ ಕಣ ವ್ಯಕ್ತಿ ಹೌದು ಸರ್ ಹೌದು ತುಂಬಾ ತುಂಬಾ ಸಂತೋಷ ಆಗ್ತಿದೆ ಸರ್ ನನಗೆ ಇವತ್ತು ಸಂತೋಷಕ್ಕೆ ಪಾರವೇ ಇಲ್ಲ ಇವತ್ತು ಆಗ್ತಿರೋ ಸಂತೋಷಕ್ಕೆ ತುಂಬಾ ಸಂತೋಷ ಆಗ್ತಿದೆ ಸರ್ ನನಗೆ ನಿಮ್ ಜೊತೆ ಬಹಳ ದಿವಸದಿಂದ ಕಾಲ್ ಮಾಡಿದ್ದೆ ಅದು ನನ್ನ ಮಗು ನೀವು ಹುಟ್ಟಿದೆ ಅದಕ್ಕೊಂದು ನೇಮ್ ಕೇಳೋಣ ಅಂತ ನಿಮ್ಗೊಂದು ಕಾಲ್ ಮಾಡಿದ್ದೆ ಮಗುಗೆ ಹೆಸರಿಡೋ ಅರ್ಹತೆ ಇರೋದು ತಾಯಿಗೆ ಮಾತ್ರ ಯಾಕೆ ಹೇಳು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡ ನೋವು ಪಡೆದು ಜನ್ಮ ಕೊಟ್ಟು ಯಾರ್ಯಾರ ಕೈಲೋ ಹೆಸರಿಡಿಸ್ತಿರಲ್ಲ ಪಾಪಿಗಳ ತೂ ತಾಯಿ ಇಡ್ಬೇಕು ಹೆಸರು ಹೌದು ಸರ್ ಅದೇ ಆದ್ರೆ ಏನೋ ನೀವು ನಿಮ್ಮಂತ ಆಶೀರ್ವಾದ ನಮ್ಮ ಮಗು ಮೇಲೆ ಇರಲಿ ಯಾವನ ಇವನು ಆ ಅಮ್ಮ ಪಟ್ಟಿರೋ ನೋವು ಮುಂದೆ ಯಾವನ ಇವನು ನಿಮ್ಗೆ ಯಾರಿಗೂ ಏನಾಗುತ್ತೋ ಹೆಣ್ಮಕ್ಳು ಅಂದ್ರೆ ಎಷ್ಟು ಕಷ್ಟ ಎಷ್ಟು ಎಂತ ತ್ಯಾಗ ಅವ್ರದ್ದು ಆಕ್ಚುಲಿ ಮಗು ಆ ಅಮ್ಮನ ಗುಟ್ಟಿದ್ರೆ ನೀವು ಇಷ್ಟ ಬಂದಂಗೆ ಡಿಸೈಡ್ ಮಾಡ್ಬಿಡ್ತೀರಿ ತಂದೆ ಹೆಸರು ಹಾಕೋತೀರಿ ಪಕ್ಕದಲ್ಲಿ ಆಕ್ಚುಲಿ ಸತ್ಯ ಹೇಳ್ತಾ ಇದ್ದೀನಿ ಸಿವಿಲೈಸೇಷನ್ ಅಲ್ಲಿ ತಾಯಿ ಹೆಸರು ಹಾಕೊಳ್ಳೋರು ರಷ್ಯಾದಲ್ಲಿ ಇಡ್ಲಿ ಬಿಡು ಇವಾಗ ಏನು ಇಡ್ಲ ಫೋನ್ ಇಲ್ಲ ಸರ್ ನನ್ ಮಗನ್ ಒಂದ್ ನೇಮ್ ಹೇಳಿ ಸರ್ ಇಷ್ಟೊತ್ತು ಹರಿಕತೆ ಹೇಳದ್ಮೇಲೆ ಮತ್ತೆ ಅದೇ ಮಾತಾಡ್ತಿಲ್ಲ ನಿನ್ನ ವೈಫ್ ಇಡ್ಬೇಕು ಆ ಹೆಸರು ಇರ್ಲಿ ಸರ್ ನೀವು ಹೇಳಿದ್ರಿ ಅಂತ ಹೇಳ್ತೀನಿ ನಾನು ಅವಳೇ ಇರ್ತೀನಿ ಓ ಉದ್ರೆ ನೋಡು ನಿಮ್ಗೆ ನಿಮ್ಮ ಪತ್ನಿ ಹೆಸರೇನಾ ರೇಷ್ಮಾ ಮಣಿ ಸರ್ ಎಷ್ಟೊಳ್ಳೆ ಹೆಸರು ಆ ಹುಡುಗಿದು ನಿನ್ನ ಹೆಸರು
ತುಳಸಿ ಪ್ರಸಾದ? ಹೌದು ಸರ್. ಓಕೆ, ನಿನ್ನ ತಾಯಿ ಹೆಸರು? ನಾಗಮ್ಮ ಸರ್. ನಿಮ್ಮ ತಂದೆ ಹೆಸರು? ಲಕ್ಕಯ್ಯ. ನಿಮ್ಮೂರು ಹಾಸನನಾ? ಹೌದು ಸರ್, ಹಾಸನ. ನಿನಗೆ ಇಷ್ಟವಾದ ದೇವಸ್ಥಾನ ಯಾವುದು? ಸರ್, ಬೇಲೂರು ಚೆನ್ನಕೇಶವ. ಅದನ್ನೇ ಹೇಳೋಣ ಅನ್ಕೊಂಡೆ. ಅದನ್ನ ಕಟ್ಟಿರೋದು ಯಾರು? ಹೊಯ್ಸಳರು. ಹೊಯ್ಸಳದಲ್ಲಿ ಯಾರು? ಹೊಯ್ಸಳದಲ್ಲಿ ಓಕೆ. ಏನ್ ಹೆಸರು ಇಡಬೇಕು ಅಂತ ನಿನಗೆ ಆಸೆ ಇದೆ ಹೇಳು. ಸರ್, ನೀವೇನು ಹೆಸರಿಟ್ರು ನಾನು ಅದನ್ನ ಹೇಳ್ತೀನಿ. ಏನಂತ ಹೇಳಿ ಹೆಸರು ಹೇಳಿ ಸರ್. ನಿನ್ನ ಹೆಸರು ಯಾಕೆ ತುಳಸಿ ಪ್ರಸಾದ್ ಅಂತ ಇಟ್ಟಿದ್ದಾರೆ? ನಮ್ಮ ಅಮ್ಮ ಇಟ್ಟಿದ್ರು ಸರ್, ಗೊತ್ತಿಲ್ಲ. ಕೀರ್ತಿವರ್ಧನ ಅಂತ ಇಡು. ಆಯ್ತು ಸರ್. ಯಾಕೆ ಹೇಳು? ನಿಮ್ಮ ಹಾಸನವನ್ನ ಬೆಳೆಸಿದವನೇ ವಿಷ್ಣುವರ್ಧನ ದೊರೆ ಶಾಂತಲೇಶ್ವರ ಅಂತ ಅವನ ಹೆಸರು. ಅವನ ಹೆಸರು ಬಿಟ್ಟಿ ದೇವ ಅಂತ ಇತ್ತು, ಅವನನ್ನ ವಿಷ್ಣುವರ್ಧನ ಅಂತ ಕರೆದ್ರು ರಾಮಾನುಜರು. ಆ ಎಂಟೈರ್ ಹೊಯ್ಸಳರ ವಂಶವನ್ನ ಕೀರ್ತಿ ಪತಾಕಿಯನ್ನ ಬೆಳೆಸಿದ ಅವನನ್ನ ಕೀರ್ತಿವರ್ಧನ ಅಂತ ಕೂಡ ಕರೀತಾರೆ. ಚೆನ್ನಾಗಿದೆ ಸರ್. ಸುಳ್ಳು ಹೇಳ್ಬಿಡ, ಇಷ್ಟ ಇದ್ರೆ ಇಡು, ಇಲ್ಲಾಂದ್ರೆ ಪರವಾಗಿಲ್ಲ. ಇಲ್ಲ ಸರ್, ನನ್ಗೆ ನನ್ಗೆ ಅವನು ಹುಟ್ಟಿದ ಡೇಟನ್ನೆಲ್ಲ ಕೇಳ್ಕೊ ಬಂದು ಅದು ಚೇತನಿಂದ ಅಂತ ಬಂದಿತ್ತು. ಅದಕ್ಕೆ ನಾನು ಅದಲ್ಲೇ ಫಿಕ್ಸ್ ಇದ್ದೆ. ನಿಮ್ಮ ಹತ್ರದಿಂದ ಅವತ್ತಿಂದ ಕಾಲ್ ಮಾಡಿದ್ದೆ. ಬಟ್ ಇವತ್ತು ನನ್ಗಿನ್ನು ಹೆಸರಿಟ್ಟಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹೆಸರಿಡಬೇಕು ಅಂತ ಇದೆ. ಕೀರ್ತಿವರ್ಧನ ಅಂತಾನೆ ಇರ್ತೀನಿ ಸರ್. ಹೌದೇನಾ? ಮತ್ತೆ ಚೇಯಿಂದ ಇಡು ಅಂದ್ರೆ ಏನ್ ಮಾಡ್ತೀಯ ಪಂಡಿತರು? ಇಲ್ಲ ಸರ್, ನಾನು ಈಗ ನಿಮ್ಮ ಈಗಿನ ಹಿಂದೆ ವಿಡಿಯೋ ನೋಡಿದ್ನಲ್ಲ, ಅದಾದ್ಮೇಲೆ ನನ್ಗೆ ಯಾವ್ದು ದೇವಸ್ಥಾನ ಬೆಲೆ ನನಗೆ ಯಾವ್ದು ದೇವಸ್ಥಾನ ಮೇಲೆ ನಂಬಿಕೆ ಇದೆ. ಬಟ್ ಯಾವ್ದೇ ಪುರೋಹಿತರು ಅಕ್ಷರದ ಪ್ರಕಾರ ಇಡಬೇಕು ಅಂದ್ರೆ ಒಂದ್ ಹೆಸರನ್ನ ಚನ್ನಕೇಶವ ಅಂತ ಇಡು ಚೇಯಿಂದ. ಆ ಚನ್ನಕೇಶವನ ಇನ್ನೊಂದ್ ಹೆಸರೇ ಕೀರ್ತಿವರ್ಧನ ಅಂತ. ಅದರಿಂದ ಕೀರ್ತಿವರ್ಧನ ಅಂತ ಸ್ಕೂಲಲ್ಲೆಲ್ಲ ಬರ್ತಿ, ಚನ್ನಕೇಶವ ಅಂತ ಅಕ್ಕಿಲಿ ಬರೀ. ನಿನಗೆ ಪಾಪ ಸಮಾಧಾನ ಆಗುತ್ತೆ ಮನೇಲಿ ಎಲ್ಲರಿಗೂ. ಅರ್ಥ ಆಯ್ತಾ? ಸರಿ. ಕೀರ್ತಿವರ್ಧನ ಯಾರು ಇಟ್ಟಿರಲ್ಲ, ವಿಷ್ಣುವರ್ಧನ ಅಂತ ಇಡಬಹುದು ನಾವು, ಆದ್ರೆ ಇಟ್ಟಿದ್ದಾರೆ ಎಲ್ಲರು. ಅದರಿಂದ ಇವನ್ನ ಕೀರ್ತಿವರ್ಧನ ಅಂತ ಕರೆಯೋಣ. ಯಾಕಂದ್ರೆ ವಿಷ್ಣುವರ್ಧನ ಕೀರ್ತಿ ಪತಾಕೆ ಹೊಯ್ಸಳರ ಕೀರ್ತಿ ಪತಾಕೆಯನ್ನ ಆಗಸಕ್ಕೆ ಏರಿಸಿದವನು ಅವನು. ಅಯ್ಯೋ ನಿಮ್ ದಮ್ಯ ಸರ್, ನಿಮ್ ವಿಡಿಯೋನ ನನಗೆ ಫೇಸ್ಬುಕ್ ಅಪ್ಲೋಡ್ ಮಾಡಿ ಸರ್, ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ ಬಂಗಾರ. ಆಯ್ತು ಸರ್, ಕೀರ್ತಿವರ್ಧನ ಅಂತ. ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಧನ್ಯವಾದಗಳು ಸರ್. ಓಕೆ ಬಂಗಾರ. ಸರ್ ಊಟ ಮಾಡಿದ್ರ ಸರ್? ಇಲ್ಲ ಬಂಗಾರ, ಪರ್ಸನಲ್ ಕೇಳ್ತಿದ್ದೀನಿ. ಊಟ ಇಲ್ಲ, ಕೇಳ್ಬಿಡ. ಇವಾಗ ಇನ್ನೊಂದ್ 2 ನಿಮಿಷ ಇದ್ರೆ ಇವನು ಗ್ರಾಹಕ ಅವ್ರ ಹತ್ರ ಇಟ್ಬಿಡ. ಓಕೆ ಸರ್.